ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಇನ್ನೇನು ಬೆಳಕಿನ ಹಬ್ಬವಾದ ದೀಪಾವಳಿ ಹಬ್ಬವು ಬಂದೇ ಬಿಡ್ತು. ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿ ಮತ್ತು ಭಗವಾನ್ ವಿಷ್ಣು ಮದುವೆಯಾದ ದಿನವೇ ಈ ದೀಪಾವಳಿ. ಹಾಗಾಗಿ ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಈ ದೀಪಾವಳಿ ಹಬ್ಬವನ್ನು 4 ದಿನಗಳ ಕಾಲ ಆಚರಣೆ ಮಾಡ್ತೀವಿ. ಆದರೆ ಉತ್ತರ ಭಾರತದ ಕಡೆ 5 ದಿನಗಳ ಕಾಲ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಾವು ಮಾಡುವಂತಹ ಆ 4 ದಿನಗಳ ದೀಪಾವಳಿ ಹಬ್ಬ ಈ ವರ್ಷ ಯಾವ ದಿನಾಂಕಗಳಲ್ಲಿ ಬಂದಿದೆ, ಜೊತೆಗೆ ಯಾವ ದಿನ ಯಾವ ಪೂಜೆಗಳನ್ನು ಮಾಡಬೇಕು, ಹಾಗೆಯೇ ಮುಖ್ಯವಾಗಿ ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು, ಅಂದರೆ ದೀಪಾವಳಿ ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆಯನ್ನು ಯಾವ ದಿನ ಮಾಡಬೇಕು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ತಪ್ಪದೇ ಕ್ಲಿಕ್ ಮಾಡಿ. ನವೆಂಬರ್ 10 ಶುಕ್ರವಾರದಿಂದ ನವೆಂಬರ್ 13 ಸೋಮವಾರದ ತನಕ 4 ದಿನಗಳ ಕಾಲ ಈ ಬಾರಿ ದೀಪಾವಳಿಯನ್ನು ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡಲಾಗುತ್ತೆ. ನವೆಂಬರ್ 10 ಶುಕ್ರವಾರದಂದು ದಂತರೇಸ ದಿನ, ಅಂದರೆ ಧನತ್ರಯೋದಶಿ ದಿನ. ಅವತ್ತಿನ ದಿವಸ ನೀರು ತುಂಬುವ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಅಂದರೆ ಆ ದಿನ ಬೆಳಿಗ್ಗೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ದೇವರ ಪೂಜೆಯನ್ನು ಮಾಡಿ ನಂತರ ಮನೆಗೆ ಹೊಸದಾಗಿ ಶುದ್ಧವಾದ ನೀರನ್ನು ತುಂಬಿಸಿ ಗಂಗೆ ಪೂಜೆಯನ್ನು ಅವತ್ತಿನ ದಿವಸ ಮಾಡಬೇಕು. ಹಾಗೆಯೇ ಅವತ್ತಿನ ದಿನದ ಮತ್ತೊಂದು ವಿಶೇಷ ಏನೆಂದರೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ಕೂಡ ಮಾಡ್ತಾರೆ. ಧನತ್ರಯೋದಶಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಿ ಕುಬೇರ ಮತ್ತು ಲಕ್ಷ್ಮೀ ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಆ ದಿನದಂದೇ ಯಮದೀಪವನ್ನು ಕೂಡ ಹಚ್ಚಿಡ್ತಾರೆ. ಈ ಅಪಮೃತ್ಯು ಅಕಾಲಿಕ ಮರಣದ ಭಯ ಇರುವವರು ನವೆಂಬರ್ 10 ಶುಕ್ರವಾರ ಧನತ್ರಯೋದಶಿ ದಿನದಂದು ಯಮದೀಪಾರಾಧನೆಯನ್ನು ಕೂಡ ಮಾಡ್ಬೋದು. ಇನ್ನು 2 ನವೆಂಬರ್ 11 ಶನಿವಾರದಂದು ನರಕ ಚತುರ್ದಶಿ. ಅವತ್ತಿನ ದಿನದಂದು ಅಭ್ಯಂಜನ ಸ್ನಾನವನ್ನು ಕೂಡ ಮಾಡಲಾಗುತ್ತೆ. ಅಂದರೆ ಅವತ್ತಿನ ದಿವಸ ಬೆಳಗ್ಗೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಪ್ರತಿಯೊಬ್ಬರು ಕೂಡ ಎಣ್ಣೆಯನ್ನು ಕಾಯಿಸಿ ಮೈಗೆಲ್ಲ ಹಚ್ಚಿಕೊಂಡು ಎಣ್ಣೆ ಸ್ನಾನ ಮಾಡುವುದನ್ನು ಅಭ್ಯಂಗನ ಸ್ನಾನ ಅಂತ ಹೇಳ್ತಾರೆ. ಹಾಗೆಯೇ ಅವತ್ತಿನ ದಿವಸ ನರಕ ಚತುರ್ದಶಿಯಂದು ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಅಭ್ಯಂಗನ ಸ್ನಾನವನ್ನು ಮಾಡೋದ್ರಿಂದ ನರಕ ಪ್ರಾಪ್ತಿಯಾಗುವುದಿಲ್ಲ ಅನ್ನುವ ನಂಬಿಕೆ ಕೂಡ ಇದೆ. ಈ ನರಕ ಚತುರ್ದಶಿಯಂದು ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿ ಮನೆಗೆ ಬಂದು ಈ ಅಭ್ಯಂಗ ಸ್ನಾನವನ್ನು ಮಾಡ್ತಾನಂತೆ. ಹಾಗಾಗಿ ಕೃಷ್ಣ ಚತುರ್ದಶಿಯನ್ನು ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತೀವಿ. ಇನ್ನು ದೀಪಾವಳಿಯ 3 ನವೆಂಬರ್ 12 ಭಾನುವಾರದಂದು ದೀಪಾವಳಿ ಅಮಾವಾಸ್ಯೆ. ಅವತ್ತಿನ ದಿವಸ ಅತಿ ಮುಖ್ಯವಾಗಿ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಬೇಕು. ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ದೀಪಾವಳಿ ಅಮಾವಾಸ್ಯೆ ಎಂದು ಧನಲಕ್ಷ್ಮಿ ಪೂಜೆಯನ್ನು ಮನೆಯಲ್ಲಿ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವುದರಿಂದ ಎಲ್ಲ ಹಣದ ಸಮಸ್ಯೆಗಳು ಕೂಡ ಖಂಡಿತವಾಗಿಯೂ ಕೂಡ ನಿವಾರಣೆಯಾಗುತ್ತವೆ. ಈ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಮನೆಯಲ್ಲೇ ಅಲ್ಲ, ವ್ಯಾಪಾರ ಮಾಡುವಂಥ ಜಾಗದಲ್ಲೂ, ಅಂಗಡಿಗಳಲ್ಲೂ, ಆಫೀಸಲ್ಲೂ ಕೂಡ ಆಚರಣೆಯನ್ನು ಮಾಡ್ಬೋದು. ಹಾಗೆಯೇ ಅವತ್ತಿನ ದಿವಸ ಕೇದಾರೇಶ್ವರ ವ್ರತವನ್ನು ಕೂಡ ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ದೀಪಾವಳಿಯ 4 ನವೆಂಬರ್ 13 ಸೋಮವಾರದಂದು ಬಲಿಪಾಡ್ಯಮಿಯನ್ನು ಆಚರಣೆ ಮಾಡ್ತಾರೆ. ಬಲಿಪಾಡ್ಯಮಿಯಂದು ಗೋಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಹಾಗೆಯೇ ಬಲೀಂದ್ರ ಪೂಜೆಯನ್ನು ಕೂಡ ಮಾಡ್ತಾರೆ. ವಾಮನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತಳ್ಳಿದ ದಿನವೇ ಈ ಬಲಿಪಾಡ್ಯಮಿ ದಿನ. ಹಾಗಾಗಿ ಅವತ್ತಿನ ದಿನದಂದು ಬಲಿಪಾಡ್ಯಮಿ ಪೂಜೆಯನ್ನು ಮಾಡ್ತಾರೆ. ಹಾಗೆಯೇ ಇನ್ನೊಂದು ವಿಶೇಷ ಅಂದರೆ ಗೋವರ್ಧನ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಗೋವಿನ ಪೂಜೆಯನ್ನು ಕೂಡ ಮಾಡಲಾಗುತ್ತೆ, ಜೊತೆಗೆ ಕೃಷ್ಣನ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಇದಿಷ್ಟು ನಾವು ದಕ್ಷಿಣ ಭಾರತದಲ್ಲಿ 4 ದಿನಗಳ ಕಾಲ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋದು. ನವೆಂಬರ್ 10 ಶುಕ್ರವಾರದಿಂದ ನವೆಂಬರ್ 13 ಸೋಮವಾರದ ತನಕ ಈ ಬಾರಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು. ಈ ದೀಪಾವಳಿ ಹಬ್ಬದ ಬಗ್ಗೆ ಇನ್ನು ಹಲವಾರು ಮಾಹಿತಿಗಳನ್ನು, ಇನ್ನು ಹಲವಾರು ವಿಡಿಯೋಸನ್ನು ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾವ ದಿನ ಯಾವ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಪೂಜಾ ಸಮಯ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.